ಒಂದು ಯೋಗ ಕಾರ್ಯಕ್ರಮಕ್ಕೆ ಇವತ್ತು ಶಂಬಲ ವೆಲ್ನೆಸ್ ಅನ್ನೋರು ಇವತ್ತು ಇನ್ವೈಟ್ ಮಾಡಿದ್ದಾರೆ. ಸೊ ಭಾರಿ ಸಂತೋಷ ಆಯಿತು. ಯಾಕಂದರೆ ಯೋಗ ಅಂದರೆ ಏನು, ಯೋಗ ಥೆರಪಿ ಅಂದರೆ ಏನು, ನಾವು ಈ ಯೋಗ ಮುಖಾಂತರ ಇಷ್ಟು ವಿಧ ವಿಧವಾದ ಕಾಯಿಲೆಗಳು ಇದೆ ಈ ನಡುವೆ ನೋಡಬೇಕಾದ್ರೆ ವಿಧ ವಿಧವಾದ ಕಾಯಿಲೆಗಳಿದೆ, ಬಟ್ ಅದನ್ನೆಲ್ಲ ಯಾವ ರೀತಿ ಯೋಗದಿಂದ ಗುಣಪಡಿಸಬಹುದು, ಹಾಗೂ ಯೋಗ ಥೆರಪಿ ಅಂದರೆ ಏನು, ಅದರ ಮಹತ್ವ ಏನು, ಯೋಗ ಥೆರಪಿ ಅಂದರೆ ಅದರಿಂದ ವಿಧ ವಿಧವಾದ ಕಾಯಿಲೆಗಳನ್ನು ಯಾವ ರೀತಿ ಅದನ್ನು ಗುಣಪಡಿಸಬಹುದು ಅನ್ನೋದನ್ನು ಈ ಒಂದು ಶಂಬಲ ವೆಲ್ನೆಸ್ಸಿಂದ ಮುಖಾಂತರ ಒಂದು ಅವಕಾಶ ಸಿಕ್ಕಿರೋದಕ್ಕೆ ನಿಜವಾಗ್ಲೂ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ಇದು ಬಂದು ಒಬ್ಬರಿಗೆ ಇಬ್ಬರಿಗಲ್ಲ, ಸಾವಿರಾರು ಜನಗಳಿಗೆ ಅದು ಉಪಯೋಗಕರವಾಗಿದೆ. ಮತ್ತು ಯೋಗ ಈಗಿನ ಒಂದು ಪ್ರಪಂಚದಲ್ಲಿ ಯೋಗ ಅನ್ನೋದು ಭಾರಿ ಭಾರಿ ಮುಖ್ಯ, ಭಾರಿ ಅಗತ್ಯವಿದೆ. ದಿನನಿತ್ಯ 2 ಗಂಟೆ ಕಾಲ 3 ಗಂಟೆ ಕಾಲ ಯೋಗ ಮಾಡಲೇಬೇಕು ಅನ್ನೋದು ಏನೂ ತಡೆ ಇಲ್ಲ. ಆದರೆ ದಿನನಿತ್ಯ 1/2 ಗಂಟೆ ಕಾಲ ಅಥವಾ 1 ಗಂಟೆ ಕಾಲ ಯೋಗ ಅಭ್ಯಾಸ ಮಾಡಿದ್ದಲ್ಲಿ ನಿಜವಾಗಲೂ ಯಾವುದೇ ತರಹದ ಕಾಯಿಲೆ ಆಗಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ರಿಯಲಿ ಐ ಥ್ಯಾಂಕ್ ಶಂಬಲ ವೆಲ್ನೆಸ್ ಫಾರ್ ಗಿವಿಂಗ್ ಅನ್ ಆಪರ್ಚುನಿಟಿ ಟು ಶೇರ್ ಫ್ಯೂ ಥಿಂಗ್ಸ್ ಆಫ್ ಯೋಗ ಥೆರಪಿ ಟು ಆಲ್ ದ ಪೀಪಲ್ ದೋಸ್ ಆರ್ ಸಫರಿಂಗ್ ಫ್ರಮ್ ಡಿಫ್ರೆಂಟ್ ಏಲ್ಮೆಂಟ್ಸ್.